देश उद्दगलक्कू संसत्नल भद्रता लोपदे चर्चे नड़ीता है हीगिव संसत्न कलापदल्लिन परिस्थिति हेगिरुत्ते अंत प्रत्येक ना हेळबेकागिल्ल ಒಳಗೆ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯ ಮುಂದುವರೆದಿದ್ರೆ ಹೊರಗೆ ಪ್ರತಾಪ್ ಸಿಂಹ ಸಸ್ಪೆಂಡ್ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು ಕೂಡ ಬಹಳ ಜೋರಾಗಿತ್ತು ಅಭಿವೃದ್ಧಿಯ ಅರ್ಥಪೂರ್ಣ ಚರ್ಚೆಯಾಗದೆ ಭದ್ರತಾ ಲೋಪದ ವಿಚಾರಕ್ಕೆ ಕಲಾಪದಲ್ಲಿ ಗದ್ದಲ ಬಹಳ ಜೋರಾಗಿ ನಡೆದಿದೆ ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ ಸಂಸತ್ನಲ್ಲಿ ಭದ್ರತಾ ಲೋಪ ಕಲರ್ ಬಾಂಬ್ ದಾಳಿ ವಿಪಕ್ಷಗಳ ಗಲಾಟೆ ಗದ್ದಲಕ್ಕೆ ಸಂಸತ್ ಕಲಾಪ ಬಲಿ ಲೋಕಸಭೆಯ ಭದ್ರತಾ ಲೋಪ ಇಂದು ಕೂಡ ಸಂಸತ್ತಿನ ಉಭಯ ಸದನಗಳಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು ಹೊಗೆ ಬಾಂಬ್ ದಾಳಿಯ ಭದ್ರತಾ ಲೋಪದ ಬಗ್ಗೆ ಕೇಂದ್ರ ಸರ್ಕಾರ ಪ್ರತಿಕ್ರಿಯಿಸಬೇಕು ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಪಟ್ಟು ಹಿಡಿದಿದ್ದರಿಂದ ಎರಡು ಸದನಗಳಲ್ಲಿ ಗದ್ದಲ ಕೋಲಾಹಲಕ್ಕೆ ಕಲಾಪ ಬಲಿಯಾಯಿತು ಯಾವುದೇ ಕಲಾಪಗಳನ್ನು ನಡೆಸದೆ ಉಭಯ ಸದನಗಳನ್ನು ಮಧ್ಯಾಹ್ನದವರೆಗೆ ಮುಂದೂಡಲಾಯಿತು ಸಂಸತ್ನ ಒಳಗು ಹೊರಗು ಪೋಸ್ಟರ್ ಹಿಡಿದು ವಿಪಕ್ಷ ಸಂಸದರು ಪ್ರತಿಭಟನೆ ನಡೆಸಿದರು सभापति जी बाकी कार्यवाही 2 बजे तक के लिए स्थगित की जाती है मेक अनाउंसमेंट द हाउस स्टैंड अर्जेंट ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕಲಾಪ ಪುನರಾರಂಭವಾಗುತ್ತಿದ್ದಂತೆಯೇ ವಿರೋಧ ಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು ಸಂಸತ್ ಭವನದ ಒಳಗೆ ಪ್ರವೇಶಿಸಿದ ಆರೋಪಿಗಳಿಗೆ ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ವಿರೋಧ ಪಕ್ಷಗಳು ಆಗ್ರಹಿಸಿದ್ವು ಹೀಗಾಗಿ ಸ್ಪೀಕರ್ ಸ್ಥಾನದಲ್ಲಿ ಕುಳಿತಿದ್ದ ಕೃತಿ ಸೋಲಂಕಿ ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡಿದ್ರು ಇನ್ನು ಲೋಕಸಭೆಯಿಂದ 14 ಸಂಸದರನ್ನ ಅಮಾನತು ಮಾಡಿರುವುದನ್ನು ಖಂಡಿಸಿ ಇಂದು ಸಂಸತ್ತಿನ ಕಲಾಪಗಳು ಆರಂಭಕ್ಕೂ ಮುನ್ನ ವಿಪಕ್ಷಗಳ ಸಂಸದರು ಹಾಗೂ ಅಮಾನತಾಗಿರುವ ಸಂಸದರು ಸಂಸತ್ತಿನ ಹೊರಗೆ ಪ್ರತಿಭಟನೆ ನಡೆಸಿದರು ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು तो इंटेलिजेंस किसके पास है खुफिया किसके पास है खुफिया तंत्र के मालिक कौन होते हैं खुफिया तंत्र के मालिक होते हैं गृह मंत्रालय सरकार के इस समय सारे सदन और सब मिलकर काम करना चाहिए तो राजनाथ सिंह जी की यह ज्ञान देने के पहले एक बार बुलाया कभी कि सारे ऑपोजिशन लीडर एक साथ हम बात करें कि ये जिम्मेवारी नहीं होती सरकार की सारे स्पीकर के ऊपर क्यों छोड़ा जाते हैं जब तक गृह मंत्री दोनों सदनों में नहीं आएंगे और बयान नहीं देंगे तो दोनों सदन का चलना मैं समझता हूं संभावनाएं बहुत कम दिखती हैं गृह मंत्री आए सदन में बयान दें जो सवाल उठेंगे उसका जवाब भी दे सकते हैं और उसके बाद सदन की कार्यवाही चलेगी टॉकिंग अबाउट द नेशनल सिक्योरिटी दे आर नॉट इन द कैपेबिलिटी टू होल्ड अ पार्लियामेंट सेशन बोथ द टाइम बीजेपी वॉज इन पावर People of India are fed up with unemployment. They are fed up with price rise. People are in a distressing mood. The government is not doing anything. Only Bhashan, only national security, only communalism. ಮೋದಿ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಬಿಟ್ಟಿಲ್ಲ ಆದರೆ ಕಲಾಪಕ್ಕೆ ಅಡ್ಡಿ ಮಾಡಿದ್ದು ದುರಂತ ಅಂತ ಬಿಜೆಪಿ ಅವರು ಹೇಳಿಕೆ ಕೊಟ್ಟರು ತೀನ್ ರಾಜ್ಯೋ ಮೇ ಅಪ್ನಿ ಹಾರ್ ಕೆ ಬಾದ್ ವಿಪಕ್ಷ जहां एक और उस पर आत्मचिंतन ना करके रुकावट बन रहा है सदन को चलाने के लिए बड़ा दुर्भाग्यपूर्ण है आरोपी ललित 7 दिन पोलिस कस्टडी संसद दाड़ी प्रमुख आरोपी ललित मोहन जानन निन्ने देहली पोलिस बंधित ಇಂದು ಆರೋಪಿಯನ್ನ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ವಿಚಾರಣೆ ನಡೆಸಿದ ಕೋರ್ಟ್ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದೆ ಮೈಸೂರಲ್ಲಿ ಮನೋರಂಜನ್ ಮನೆಗೆ ಬೀಗ ಸಂಸದ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಪಡೆದು ಸಂಸತ್ ಭವನಕ್ಕೆ ಎಂಟ್ರಿ ಕೊಟ್ಟು ದಾಳಿ ಮಾಡಿದ್ದ ಮೈಸೂರಿನ ಮನೋರಂಜನ್ ಅನ್ನ ಘಟನೆ ದಿನವೇ ಅರೆಸ್ಟ್ ಮಾಡಲಾಗಿತ್ತು ಕಳೆದ ರಾತ್ರಿ ಮೈಸೂರಿನ ವಿಜಯನಗರದಲ್ಲಿರುವ ಆರೋಪಿ ಮನೋರಂಜನ್ ಮನೆ ಮೇಲೆ ದಾಳಿ ಮಾಡಿರುವ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಕುಟುಂಬಸ್ಥರಿಂದ ಮನೋರಂಜನ್ ಬ್ಯಾಂಕ್ ಹಾಗೂ ಅವನ ಓಡಾಟ ಕೆಲಸಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಮನೋರಂಜನ್ ಇದ್ದ ರೂಮ್ ಸೀಸ್ ಮಾಡಿದ್ದಾರೆ ಮನೆಯ ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿ ರೋಡ್ ಕ್ಲೋಸ್ ಮಾಡಲಾಗಿದೆ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ ದೇಶದ್ರೋಹಿ ಪಟ್ಟ ಇತ್ತ ಮೈಸೂರಿನಲ್ಲಿ ದೇಶದ್ರೋಹಿ ಪ್ರತಾಪ್ ಸಿಂಹ ವಜಾಗೊಳಿಸಿ ಅಂತ ಕಾಂಗ್ರೆಸ್ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ ಆರಂಭಿಸಿ ಪ್ರತಿಭಟನೆ ಮಾಡುತ್ತಿದೆ ಹೇಳಿ ಹೇಳಿ
ಇನ್ನು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸಂಪೂರ್ಣವಾದಂತಹ ಪರಿಹಾರ ಅಂದರೆ ಸಂಪೂರ್ಣವಾದಂತಹ ಉತ್ತರ ಸಿಗದೇನೆ ಅಧಿವೇಶನ ಮುಕ್ತಾಯ ಆಗಿದೆ. ಮೂರು ಪಕ್ಷಗಳ ನಾಯಕರ ಹಗ್ಗ ಜಗ್ಗಾಟಕ್ಕೆ ವೇದಿಕೆಯಾಗಿದ್ದಂತಹ ಸುವರ್ಣಸೌಧದಲ್ಲಿರುವಂತಹ ಕಲಾಪ ಮುಕ್ತಾಯ ಆಗಿದೆ. ಜನಪರ ಚರ್ಚೆಗೆ ಅವಕಾಶ ಕೊಡಬೇಕು, ಇನ್ನು ಮುಂದೆ ಎಲ್ಲ ಶಾಸಕರು ಬರಬೇಕು ಅಂತೆಲ್ಲ ಸ್ಪೀಕರ್ ಖಾದರ್ ಅವರು ಸಿಟ್ಟಾದರು. ಎಲ್ಲಕ್ಕಿಂತ ಹೆಚ್ಚಾಗಿ ಸುವರ್ಣಸೌಧ ಶಾಸಕರಿಗೆ ಟೂರಿಂಗ್ ಟಾಕೀಸ್ ಆಗಬಾರದು ಅಂತ ಕಿವಿ ಹಿಂಡಿದ್ದಾರೆ. ಉತ್ತರ ಸಿಗದ ಬೆಳಗಾವಿ ಅಧಿವೇಶನ ಗಲಾಟೆಯಲ್ಲೇ ಸಮಾಪ್ತಿ. ಡಿಸೆಂಬರ್ 4 ಡಿಸೆಂಬರ್ 15 ಅಂದ್ರೆ ಇವತ್ತಿನವರೆಗೆ ಬೆಳಗಾವಿ ಅಧಿವೇಶನ ನಡೆಯಿತು. ಆದರೆ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಜನರ ಪಾಲಿಗೆ ನಯಾ ಪೈಸೆ ಲಾಭ ಆಗಿಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಎಳ್ಳಷ್ಟು ಪರಿಹಾರ ಸಿಕ್ಕಿಲ್ಲ. ಸಿಕ್ಕಿದ್ದು ನ್ಯಾಯ ಕೇಳಿ ಬಂದ ರೈತರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್. ಕಷ್ಟ ಬಗೆಹರಿಸಿ ಬೆವರಿಗೆ ಬೆಲೆ ಕೊಡಿ ಎಂದ ಮಕ್ಕಳಿಗೆ ಬೂಟಿನೇಟು ಲಾಠಿಯೇಟು. ಶಾಸಕರ ಪಾಲಿಗೆ ಟೂರಿಂಗ್ ಟಾಕೀಸ್ ಆಯಿತು ಸುವರ್ಣಸೌಧ. ಬೆಳಗಾವಿಯಲ್ಲಿ ಅಧಿವೇಶನ ಕರೆದಿದ್ದೇ ಉತ್ತರ ಕರ್ನಾಟಕ ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡೋಕೆ. ಆದರೆ 12 ನಡೆದ ಅಧಿವೇಶನದಲ್ಲಿ ಇವರನ್ನ ಅವರು ಅವರನ್ನ ಇವರು ಬೈದಾಡ್ತಾ ಕಾಲಹರಣ ಮಾಡಿದ್ದೇ ಹೆಚ್ಚು. ದುರಂತ ಏನಂದ್ರೆ ಬೆಳಗಾವಿ ವಿಧಾನಸಭೆ ಅಧಿವೇಶನ ಎಲ್ಲಾ ಪಕ್ಷದ ಶಾಸಕರ ಪಾಲಿಗೆ ಒಂಥರ ಟೂರಿಂಗ್ ಟಾಕೀಸ್ ಆಗಿತ್ತು. ಈಗಂತ ನಾವು ಹೇಳ್ತಿಲ್ಲ, ಸ್ಪೀಕರ್ ಯುಟಿ ಖಾದರ್ ಅವರೇ ಆಡಿದ ಮಾತುಗಳು. ಒಂದು ಯಾವಾಗ ಅಪಾದನೆ ಇತ್ತು ಅಲ್ಲಿ ಪ್ರಯೋಜನ ಇಲ್ಲ, ಅಲ್ಲಿ ಪ್ರಯೋಜನ ಇಲ್ಲ, ಏನು ಚರ್ಚೆ ಆಗುದಿಲ್ಲ ಅಂತೇಳಿ ಎಲ್ಲಾ ಶಾಸಕರು ಬಂದ್ರೆ ಚರ್ಚೆ ಆಗ್ತದೆ. ಸೊ ಬಿಲ್ಡಿಂಗ್ ಕರೆಕ್ಟ್ ಇದೆ, ನಾವು ಕರೆಕ್ಟ್ ಆಗಿ ಶಾಸಕ ಮಿತ್ರರು ಸರ್ಕ ನಾವೆಲ್ಲವೂ ಕೂಡ ಕರೆಕ್ಟ್ ಆಗಿದ್ದಾಗ ಅಲ್ಟಿಮೇಟ್ ಗೌರವ ಬರೋದ ಕೆಲಸ ಆಗ್ತದೆ. ಇದು ಟೂರಿಂಗ್ ಟಾಕೀಸ್ ಅಂದ್ರೆ ಎಲ್ಲಿ ಕೂಡ ಯಾರಿಗೆ ಹೋಗ್ಬೇಡಿ. ನಾವು ಟೂರಿಂಗ್ ಶಾಸಕರಾಗೋದು ಬೇಡ. ನಾವು ಕರೆಕ್ಟ್ ಆಗಿ ಶಾಸಕರಾದ್ರೆ ಇದು ಟೂರಿಂಗ್ ಟಾಕೀಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಇದರ ಗೌರವ ಹೆಚ್ಚಿಸುವಂತ ಕೆಲಸ ನಮ್ಮೆಲ್ಲ ಶಾಸಕ ಮಿತ್ರ ಇಡೀ ಸದನದಲ್ಲಿ ಇದೆ ನಮ್ಮಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆಲ್ಲ ಗೌರವ ಕೊಡುವ ಕೆಲಸ ಇವತ್ತು ಆಗ್ಬೇಕು. ಮತ್ತೆ ಸ್ವರ್ಣಸೌಧ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಕೂಡ ಬಂದು ಹೋಗುವಂತ ಶನಿವಾರ ಅಧಿತ ಆಲೋಚನೆ ಕೂಡ ನಮ್ಗೆ ಇದೆ ಅಂತ ಹೇಳಿಕೆ ನಾನು ಇವತ್ತು ಬಯಸಿ. ಕೊನೆ ದಿನವಾದ್ರೂ ಉತ್ತರ ಕರ್ನಾಟಕ ಜನರ ಕಷ್ಟ ಕೇಳ್ತಾರೆ ಅಂದ್ರೆ ಬಿಜೆಪಿಯವರು ಸದನದ ಬಾವಿಗಿಳಿದ್ರು. ಬೆಳಗಾವಿ ಮಹಿಳೆಯನ್ನ ಬೆತ್ತಲೆ ಮಾಡಿದ ಪ್ರಕರಣ ತೆಗೆದು ಕೂಗಾಡಿದ್ರು. ಕೊನೆ ಕ್ಷಣದಲ್ಲೂ ಪ್ರತಿಭಟನೆಗಿಳಿದಾಗ ಸ್ಪೀಕರ್ ರಾಷ್ಟ್ರಗೀತೆ ಹಾಡಿ ಸದನ ಸಮಾಪ್ತಿ ಮಾಡಿದ್ರು. ಈಗ ಬಹುಶಃ ಆಡಳಿತ ಪಕ್ಷದವರಿಗೂ ಪ್ರತಿಪಕ್ಷದವರಿಗೂ ಸರ್ಲ ಪಕ್ಷದವರಿಗೂ ನಾನು ಸಲ್ಲಿಸಿಕೊಂಡು ಈಗ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ಸಾವಧಿಗೆ ಮುಂದೂಡಲಾಗಿದೆ. ಬೆಳಗಾವಿ ಅಧಿವೇಶನ ಸ್ಪೀಕರ್ ಹೇಳಿದಂತೆ ಶಾಸಕರ ಟೂರಿಂಗ್ ಟಾಕೀಸ್ ಆಗಿದ್ದಂತೂ ನಿಜ. ಯಾಕಂದ್ರೆ ಅಧಿವೇಶನದಿಂದ ಹೊರಗೆ ಬಂದವರು ಇವರ ಮೇಲವರು, ಅವರ ಮೇಲೆ ಇವರು ಗೂಬೆ ಕೂರಿಸಿ ಜಾಗ ಖಾಲಿ ಮಾಡಿದ್ರು. ಆದರೆ ಬಹಳ ದುರ್ದೈವ ಏನಂತ ಹೇಳಿದ್ರೆ ಇದನ್ನ ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದವರು ರಾಜಕೀಯಕ್ಕೆ ಉಪಯೋಗ ಮಾಡಿಕೊಂಡು ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆಗಳನ್ನು ಇವತ್ತು ಚರ್ಚೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಆದರೆ ಇವತ್ತು ನಾವು ಬಹಳಷ್ಟು ನಿರಾಶೆ ಆಗಿದೆ. ಇವತ್ತು ನಿರಾಶೆಯಿಂದ ಬೆಳಗಾವಿಯಿಂದ ನಾವು ಹೊರಡ್ತಿದ್ದೀವಿ. ಇವರು ಒಟ್ಟು ರಾಜಕೀಯ ಮಾಡಿ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿ ಸುಮಾರು ಪೂರ್ಣ ಅಧಿವೇಶನೇ ಬಲಿ ತೆಗೆದುಕೊಂಡಿದ್ದಾರೆ. ಇಡೀ ಸಭೆ ಕಾರ್ಯಕರ್ತರ ಅವರ ರಾಜಕೀಯ ತೀಟೆಗಾಗಿ ಉಪಯೋಗ ಮಾಡಿಕೊಂಡ್ರೆ ಈ ಭಾಗದ ಒಂದಿಷ್ಟು ಚರ್ಚೆಗೆ ಇವರು ಬರಲಿಲ್ಲ. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಖೇನ ಈ ಭಾಗದ ರೈತರಿಗೆ, ರಾಜ್ಯದ ರೈತರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ನೀಡಬೇಕು, ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಎಲ್ಲವೂ ಕೂಡ ಮಣಿಪಾಲ್ ಮಾಡತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದರೆ ಸರ್ಕಾರ ಸಿದ್ದರಾಮಯ್ಯನವರು ಈ 3 ಚರ್ಚೆಯನ್ನ ಮಣ್ಣು ಪಾಲ್ ಮಾಡಿದ್ದಾರೆ. ಈ ಉತ್ತರ ಕರ್ನಾಟಕದ ಜನತೆಗೆ ದ್ರೋಹ ಬಗ್ಗಿದ್ದಾರೆ. ಒಂದು ರೀತಿ ಮೂಗಿಗೆ ತುಪ್ಪ ಸವರಿಸಿಕೊಂಡು ಸವರಿ ನೋಡ್ಗಳಿದನ್ನ ಅಂತ ಹೇಳಿಬಿಟ್ಟಿದ್ದಾರೆ. ಕೊನೆ ದಿನವೂ ಬರೀ ಗೂಬೆ ಕೂರಿಸುವ ಕೆಲಸ ಆಯಿತೇ ಹೊರತು ಉತ್ತರ ಕರ್ನಾಟಕ ಬರ ಪರಿಹಾರ, ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲ. ಆದರೆ ಕೊನೆ ದಿನ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವ ಸಾಲದ ಮೇಲೆ ಹಾಕುವ ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತ ಘೋಷಿಸಿದ್ರು. ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು.
ಕೊನೆ ದಿನವೂ ಬರೀ ಗೂಬೆ ಕೂರಿಸುವ ಕೆಲಸ ಐತೆ ಹೊರತು ಉತ್ತರ ಕರ್ನಾಟಕ ಬರ ಪರಿಹಾರ, ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲ. ಆದರೆ ಕೊನೆ ದಿನ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವ ಸಾಲದ ಮೇಲೆ ಹಾಕುವ ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತ ಘೋಷಿಸಿದ್ರು. ಹಾಗಾದ್ರೆ 12 ದಿನ ಅಧಿವೇಶನದಲ್ಲಿ ಸರ್ಕಾರದವರು ಮಾಡಿದ್ದೇನು, ವಿಪಕ್ಷದವರು ಮಾಡಿದ್ದೇನು ಅಂತ ನೋಡೋದಾದ್ರೆ ಕಲಾಪ 1ನೇ ದಿನ ಸಂತಾಪ ಸೂಚನೆ, ಬಿಜೆಪಿಯವರ ಕಚ್ಚಾಟ. ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿ ನಮ್ಮನ್ನು ಅಗಲಿದ ಗಣ್ಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಮೊದಲ ದಿನದ ಅಧಿವೇಶನದಲ್ಲಿ ಮಡಿದ ಗಣ್ಯರಿಗೆ ಸಂತಾಪ ಸೂಚಿಸಿದ್ರು. ಆಮೇಲೆ ವಿಜಯೇಂದ್ರ, ಅಶೋಕ್, ಯತ್ನಾಳ್ ಸಮರವೇ ಚರ್ಚೆ ಆಯಿತು. ಉತ್ತರ ಕರ್ನಾಟಕ ಸಮಸ್ಯೆಗೆ ಅವಕಾಶ ಸಿಗಲಿಲ್ಲ. ಕಲಾಪ 2ನೇ ದಿನ ಮುಸ್ಲಿಮರಿಗೆ 10,000 ಕೋಟಿ, ಸಿಎಂ ಹೇಳಿಕೆ, ಬಿಜೆಪಿ ಗದ್ದಲ. 10,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸಿದ್ದರಾಮಯ್ಯನವರ ಮುಸ್ಲಿಂ ಪ್ರೇಮ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಘೋಷಿಸಿದ್ದೇ ಬಿಜೆಪಿಯವರಿಗೆ ಮುಖ್ಯವಾಯಿತು. ಉತ್ತರ ಕರ್ನಾಟಕ ಬರ, ರೈತರ ಅಸಲಿ ಸಮಸ್ಯೆಗಳು ಚರ್ಚೆ ಆಗಲಿಲ್ಲ. ಕಲಾಪ 3ನೇ ದಿನ ಸಿಎಂ 10,000 ಕೋಟಿ ಹೇಳಿಕೆ, ತೋಳು ತಾಕತ್ತು ಪ್ರದರ್ಶನ. ಸಿಎಂ 10,000 ಕೋಟಿ ಹೇಳಿಕೆಯನ್ನೇ ಮತ್ತೆ ಬಿಜೆಪಿಯವರು ಕೆಣಕಿದ್ರು. ತೋಳು ತಾಕತ್ತು ಪ್ರದರ್ಶನ ಅಂತ ಕಲಾಪ ಬಲಿ ಪಡೆದ್ರು. ಕಲಾಪ 4ನೇ ದಿನ ಪೃಥ್ವಿ ಸಿಂಗ್, ರಾಥೋಡ್ ಮೇಲೆ ಹಲ್ಲೆ ಚರ್ಚೆ. ಸಿಎಂ, ಡಿಸಿಎಂ ತೆಲಂಗಾಣದಲ್ಲಿ ಕಲಾಪ ಬಲಿ. ಬಿಜೆಪಿಯ ಪೃಥ್ವಿ ಸಿಂಗ್ ಮತ್ತು ಮಣಿಕಂಠ ರಾಥೋಡ್ ಹಲ್ಲೆ ಗಲಾಟೆಗೆ ಸಿಡಿದು ಬಿಜೆಪಿಯವರು ದೊಂಬಿ ಎಬ್ಬಿಸಿದ್ರು. ಆದರೆ ಸಿಎಂ, ಡಿಸಿಎಂ ತೆಲಂಗಾಣ ಪ್ರಮಾಣ ವಚನಕ್ಕೆ ಹೋದ್ರು, ಕಲಾಪ ಹಾಳಾಯಿತು. ಕಲಾಪ 5ನೇ ದಿನ ಸಾವರ್ಕರ್ ಫೋಟೋ ವಿವಾದ, ಲೀಲಾವತಿ ನಿಧನ, ಸಂತಾಪ. ಸದನದ ಹೊರಗೆ ರೈತರಿಗೆ ಲಾಠಿಯೇಟು, ಬಿಜೆಪಿ ಕೋಲ್ಡ್ ವಾರ್ಗೆ ಕಲಾಪ ಬಲಿ. ಸಾವರ್ಕರ್ ಫೋಟೋ ವಿವಾದಕ್ಕೆ ಪ್ರಿಯಾಂಕ್ ಖರ್ಗೆ ನಾಂದಿ ಹಾಡಿದ್ರು. ಲೀಲಾವತಿ ನಿಧನ, ಸಂತಾಪ ಸೂಚನೆಯಲ್ಲಿ ಅರ್ಧ ದಿನ ಕಲಾಪ ನಡೆಯಿತು. ಅದೇ ದಿನ ಸದನದ ಹೊರಗೆ ರೈತರಿಗೆ ಲಾಠಿ ಏಟು ಬಿತ್ತು. ಇನ್ನೊಂದು ಕಡೆ ಬಿಜೆಪಿ ಕೋಲ್ಡ್ ವಾರ್ಗೆ ಕಲಾಪ ಬಲಿಯಾಯಿತು. ಕಲಾಪ 6ನೇ ದಿನ ಯತ್ನಾಳ್ ಮೌಲ್ವಿ ಉಗ್ರ ಸಂಪರ್ಕ ಹೇಳಿಕೆ, ಪೃಥ್ವಿ ಸಿಂಗ್ ಮಣಿಕಂಠಗಾಗಿ ಕಲಾಪ ಬಲಿ. ಯತ್ನಾಳ್ ಮೌಲ್ವಿ ಉಗ್ರರ ಸಂಪರ್ಕ ಹೇಳಿಕೆ ಕೊಟ್ರು, ಸದನದಲ್ಲಿ ಗದ್ದಲ ಆಯಿತು. ಪೃಥ್ವಿ ಸಿಂಗ್ ಮಣಿಕಂಠ ರಾಥೋಡ್ ವಿಷಯ ತೆಗೆದ್ರು, ಕಲಾಪ ಬಲಿಯಾಯಿತು. ಕಲಾಪ 7ನೇ ದಿನ ಸಮೀರ್ ಗಲಾಟೆಗೆ ಸದನ ಬಲಿ, ಸಾವರ್ಕರ್ ಗಲಾಟೆ ಕಲಾಪ ಬಲಿ. ವಿಧಾನಸಭೆ ಕಲಾಪದಲ್ಲಿ ಜಮೀರ್ ಸ್ಪೀಕರ್ ಸ್ಥಾನದ ಬಗ್ಗೆ ಕೊಟ್ಟ ಹೇಳಿಕೆ ಹಿಡ್ಕೊಂಡು ರಾಜೀನಾಮೆಗಾಗಿ ಗಲಾಟೆ ಎಬ್ಬಿಸಿದ್ರು. ಬಿಜೆಪಿ ಪ್ರತಿಭಟನೆ ಮಾಡಿತ್ತು. ಪರಿಷತ್ನಲ್ಲಿ ಸಾವರ್ಕರ್ ಗಲಾಟೆ ನಡೆಯಿತು. ಕಲಾಪ 8ನೇ ದಿನ ಜಮೀರ್ ಗಲಾಟೆಗೆ ಕಲಾಪ ಬಲಿ, ಯತ್ನಾಳ್ ರೆಡ್ಡಿ ಗದ್ದಲ, ಕಲಾಪ ಬಲಿ. ಜಮೀರ್ ಹೇಳಿಕೆ, ಗಲಾಟೆ ಮತ್ತೆ ತೆಗೆದ್ರು. ಸ್ಪೀಕರ್ ರಾಜಿ ಮಾಡಿದ್ರು. ಆಗ ಉತ್ತರ ಕರ್ನಾಟಕಕ್ಕೆ ಅನ್ಯಾಯದ ಬಗ್ಗೆ ಚರ್ಚೆಗೆ ಅವಕಾಶ ಸಿಕ್ತು. ಆದರೆ ಯತ್ನಾಳ್ ರಾಜಕೀಯ ಅನ್ಯಾಯದ ಬಗ್ಗೆ ಮಾತನಾಡಿದ್ರೆ ಹೊರತು ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ. ಯತ್ನಾಳ್, ಡಿಕೆಶಿ, ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಗಲಾಟೆಯಲ್ಲಿ ಕಲಾಪ ಕೊನೆಯಾಯಿತು. ಇನ್ನು ನಿನ್ನೆ ಮತ್ತು ಇವತ್ತು ದೆಹಲಿ ಸಂಸತ್ ದಾಳಿ, ಪ್ರತಾಪ್ ಸಿಂಹ ಟಾರ್ಗೆಟ್ ಆಗಿದ್ದು ಬಿಟ್ಟರೆ ಕ್ಷೇತ್ರವಾರು ಸಮಸ್ಯೆಗಳ ಸಣ್ಣ ಪುಟ್ಟ ಚರ್ಚೆಯಲ್ಲೇ ಕಲಾಪ ಕೊನೆಯಾಯಿತೇ ಹೊರತು ಉತ್ತರ ಕರ್ನಾಟಕ ಬರಕ್ಕೆ ಮನ್ನಣೆ ಸಿಕ್ಕಿದ್ದು ಶೂನ್ಯ. ಸರ್ಕಾರದವರು ಬಿಜೆಪಿಯವರನ್ನ ಕೆಣಕಿ ಕೆಣಕಿ 17 ಮಸೂದೆಗಳನ್ನು ಅಂಗೀಕಾರ ಮಾಡಿಕೊಂಡು ಬೇಳೆ ಬೇಯಿಸಿಕೊಂಡ್ರು. ಬಿಜೆಪಿಯವರು ತಾಳ್ಮೆ ಕಳೆದುಕೊಂಡು ಕಾಂಗ್ರೆಸ್ ಸರ್ಕಾರದವರ ಮೇಲೆ ಜಂಗಿ ಕುಸ್ತಿ ಮಾಡಿ ಮಾಡಿ ಸುಸ್ತಾಗಿ ಕೊನೆಗೆ ಜನಪರ ಚರ್ಚೆಗಳನ್ನೇ ಅರ್ಧಕ್ಕರ್ಧ ಮರೆತು ಹೋದ್ರು. ಅಲ್ಲಿಗೆ ಬೆಳಗಾವಿ ಅಧಿವೇಶನ ಸ್ಪೀಕರ್ ಹೇಳಿದಂಗೆ ಟೂರಿಂಗ್ ಟಾಕೀಸ್ ಮಾದರಿಯಲ್ಲಿ ಕೊನೆಯಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿಯ ವಂಟಬುರಿ ಗ್ರಾಮದಲ್ಲಿ ನಡೆದಂತಹ ಆ ಒಂದು ದುರ್ಘಟನೆ, ಆ ಒಂದು ಅವಮಾನಕಾರಿಯಾದಂತಹ ಘಟನೆ ಇಡೀ ದೇಶವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಅಧಿವೇಶನದಲ್ಲೂ ಇದೇ ವಿಚಾರ ಬಿಜೆಪಿಗೆ ಅಸ್ತ್ರವಾಗಿತ್ತು. ಈ ಮಧ್ಯೆ ಈ ವಿಷಯವನ್ನು ಈಗ ಮುಂದಿಟ್ಟುಕೊಂಡು ರಾಷ್ಟ್ರಮಟ್ಟದಲ್ಲೂ ಕೂಡ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ಇದಕ್ಕೆ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ. ಬೆಳಗಾವಿಯಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಿ ಹಲ್ಲೆ, 5 ದಿನ ಆದ್ಮೇಲೆ ಈಗ ಬಿಜೆಪಿಯಿಂದ ಹೋರಾಟ. ಬೆಳಗಾವಿ ತಾಲೂಕಿನ ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಲಾಗಿತ್ತು. ಅಮಾನವೀಯ ಘಟನೆ ನಡೆದ ಮರುದಿನವೇ ಮಾಧ್ಯಮಗಳು ಚೀಮಾರಿ ಹಾಕದ್ಮೇಲೆ ಇಡೀ ಬಿಜೆಪಿಯವರು, ಕಾಂಗ್ರೆಸ್ನವರು, ಗೃಹ ಸಚಿವರು ಸೇರಿ ಪೊಲೀಸ್ ಇಲಾಖೆಯ ಘಟಾನುಘಟಿಗಳೆಲ್ಲ ಎದ್ನೋ ಬಿದ್ನೋ ಅಂತ ಬೆತ್ತಲೆಗೊಳಿಸಿ ಹಲ್ಲೆಗೊಳಗಾಗಿದ್ದ ಮಹಿಳೆಗೆ ಸಾಂತ್ವನ ಹೇಳೋಕೆ ಬಂದಿದ್ರು. ಇಲ್ಲಿವರೆಗೂ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಕೇಸ್ನಲ್ಲಿ 8 ಜನರನ್ನ ಬಂಧಿಸಿ ಜೈಲಿಗೂ ಅಟ್ಟಿದ್ದಾರೆ. ನಿನ್ನೆಯಷ್ಟೇ ಪ್ರಕರಣದ ವಿರುದ್ಧ ಹೈಕೋರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸೋಮವಾರ ಬೆಳಗಾವಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕಟಕಟಕ್ಕೆ ಬಂದು ನಿಲ್ಬೇಕು ಅಂತ ಅಪ್ಪಣೆಯನ್ನು ಮಾಡಿದೆ. 5 ದಿನಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದ್ರು ಸುಮ್ಮನಿದ್ದಂತಹ ಬಿಜೆಪಿ ನಾಯಕರು ಇವತ್ತು ದಿಢೀರಂತ ಪ್ರತಿಭಟನೆಯ ಟಚ್ ಕೊಟ್ಟಿದ್ದಾರೆ. ದಿಲ್ಲಿ ನಾಯಕರು ಕ್ಲಾಸ್ ಕೊಟ್ಟ ಮೇಲೆ ಕಣ್ಬಿಟ್ಟ ಬಿಜೆಪಿ.
ರಾಜ್ಯ ಬಿಜೆಪಿ ನಾಯಕರು ಇಷ್ಟು ಅಲರ್ಟ್ ಆಗಲು ಕಾರಣ ದೆಹಲಿಯಲ್ಲಿ ನಡೆದ ಪ್ರತಿಭಟನೆ. ಬೆಳಗಾವಿ ಬೆತ್ತಲೆ ಪ್ರಕರಣವನ್ನು ಖಂಡಿಸಿ ಇವತ್ತು ದೆಹಲಿಯ ಸಂಸತ್ ಭವನದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಸಂಸದರು ಪ್ರತಿಭಟನೆ ನಡೆಸಿದ್ರು. ಇನ್ನೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಹೀಗಾಗಿ ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿ ಪ್ರಕರಣವನ್ನ ದೊಡ್ಡದಾಗಿ ಮಾಡಿ ಸರ್ಕಾರದ ಕಿವಿ ಹಿಂಡಲು ಬಿಜೆಪಿ ಹೊರಟಿದೆ. ಅಧಿವೇಶನ ನಡೀತಾ ಇದೆ, ಇಂತ ದೊಡ್ಡ ಘಟನೆ ನಡೆದಿದೆ, ದುರ್ಘಟನೆ ನಡೆದಿದೆ. ಇಡೀ ರಾಜ್ಯದ ಜನ ತಲೆ ತಗ್ಗಿಸ್ತಕ್ಕಂತ ಘಟನೆಯನ್ನ ರಾಜ್ಯ ಸರ್ಕಾರ 7 ಜನ ಅರೆಸ್ಟ್ ಆಗ್ಬಿಟ್ಟಿದೆ ಅಂತೇಳಿ ಎಲ್ಲೊಂದ್ ಕಡೆ ಬಹಳ ಹಗುರವಾಗಿ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಾಳೆ ಬೆಳಗಾವಿ ವಂಟಮೂರಿ ಮಹಿಳೆಯ ಬೆತ್ತಲೆ ಪ್ರಕರಣವನ್ನ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಹೋರಾಟಕ್ಕೆ ಇಳಿತಾ ಇದೆ. ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿ ಮಹಿಳಾ ಮಣಿಗಳು ಪ್ರತಿಭಟನೆಯನ್ನು ನಡೆಸಿದ್ರು. ವಿಜೇಂದ್ರ ಆರ್ ಅಶೋಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇವತ್ತು ರಾಕ್ಷಸಿ ಪ್ರವೃತ್ತ ಏನು ದುಶಾಸನ ಇದ್ದ ಅವನಿಗಿಂತ ಕೆಟ್ಟ ರೀತಿಯಲ್ಲಿ ಒಂದು ಅವಮಾನಿಯ ಘಟನೆ ನಡೆದಿದೆ. ಮಹಿಳೆಯನ್ನ, ಅದು ದಲಿತ ಮಹಿಳೆಯನ್ನ ವಿವಸ್ತ್ರಾಗಿ ಮಾಡಿರ್ತಕ್ಕಂತ ಘಟನೆ ಇಡೀ ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕೆ. ಇದು ದೆಹಲಿಯಿಂದಲೂ ಬೆಳಗಾವಿಗೆ ಬರ್ತಿದೆ ಬಿಜೆಪಿ ಟೀಮ್. ಇಷ್ಟಕ್ಕೂ ಸುಮ್ಮನಾಗಲಿಲ್ಲ ಬಿಜೆಪಿಯವರು. ನಾಳೆ ರಾಜ್ಯಾದ್ಯಂತ ಬೆಳಗಾವಿ ಬೆತ್ತಲೆ ಪ್ರಕರಣವನ್ನ ಹಿಡಿದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಹೋರಾಟದಲ್ಲಿ ಕೇಂದ್ರ ಬಿಜೆಪಿ ನಾಯಕರು ಕೂಡ ಭಾಗಿಯಾಗ್ತಿದ್ದಾರೆ. ಸಂತ್ರಸ್ತ ಮಹಿಳೆಯನ್ನು ಕೂಡ ಭೇಟಿ ಮಾಡ್ತಾರೆ. ಕೇಂದ್ರದಿಂದ ಒಂದು ತಂಡನೂ ಕೂಡ ಬೆಳಗಾವಿಗೆ ಭೇಟಿಯನ್ನು ನೀಡ್ತಾ ಇದೆ. ನಮ್ಮ ಸಂಸದರಾಗಿರ್ತಕ್ಕಂಥ 4 ಜನ ಸಂಸದರು ನಾಳೆ ಬರ್ತಾ ಇದ್ದಾರೆ ಬೆಳಗಾವಿಗೆ. ದೆಹಲಿಯಿಂದ 5 ಜನರ ಒಂದು ತಂಡ ನಾಳೆ ಬೆಳಗಾವಿಗೆ ಭೇಟಿಯನ್ನು ಕೊಟ್ಟು ಸಂತ್ರಸ್ತರನ್ನು ಕೂಡ ಭೇಟಿಯನ್ನು ಮಾಡೋರಿದ್ದಾರೆ. 5 ದಿನ ಸುಮ್ಮನಿದ್ದ ಸರ್ಕಾರ ಇವತ್ತು ಪರಿಹಾರ. ಸರ್ಕಾರದಿಂದ ಸಂತ್ರಸ್ತೆಗೆ 5 ಲಕ್ಷ ಪರಿಹಾರ. ಸಂತ್ರಸ್ತ ಮಹಿಳೆಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಇಂದು ಘಟನೆಯ ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಒಟ್ಟಲ್ಲಿ ಮಹಿಳೆಯನ್ನ ಬೆತ್ತಲುಗೊಳಿಸಿ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದು ನಿಜಕ್ಕೂ ಹೇಯ ಕೃತ್ಯ. ಆದ್ರೆ ಘಟನೆ ನಡೆದು 5 ದಿನ ಕಳೆದ್ಮೇಲೆ ಈಗ ಬಿಜೆಪಿಯವರು ನಿದ್ದೆಯಿಂದ ಎದ್ದಿರೋದು ಮಾತ್ರ ವಿಪರ್ಯಾಸ. ರವಿ ಜೊತೆ ಚಂದ್ರಕಾಂತ ಸುಗಂಧಿ, ನ್ಯೂಸ್ 18, ಬೆಳಗಾವಿ. ಕೆಲ ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ತಣ್ಣಗಾಗಿದ್ದಂತಹ ಜಾತಿ ಗಣತಿಯ ಜಂಜಾಟ ಈಗ ಮತ್ತೆ ಸ್ಫೋಟಗೊಂಡಿದೆ. ಒಕ್ಕಲಿಗರ ರೀತಿಯಲ್ಲಿಯೇ ಲಿಂಗಾಯತ ಸಮುದಾಯ ಕೂಡ ಈಗ ಸಿಡಿದೆದ್ದಿದೆ. ಸಹಿ ಸಂಗ್ರಾಮದ ಜೊತೆಗೆ ಲಿಂಗಾಯತ ಮಹಾಸಭೆಯ ಶಕ್ತಿ ಪ್ರದರ್ಶನದ ಕಹಳಿಯು ಕೂಡ ಮೊಳಗಿದೆ. ಈ ಮಧ್ಯೆ ಸಮುದಾಯದ ಶೀತಲ ಸಮರ ಕೂಡ ಬಹಿರಂಗವಾಗಿದೆ. ಜನಗಂತೆ ಇನ್ನೊಂದ್ಸಲ ರೀಕನ್ಸಿಡರ್ ಮಾಡಿ ಆಗಾಗಲೇ 7-8 ವರ್ಷದಿಂದ ಆದಂತದ್ದು ಅದು ಶಾಮನೂರು ಶಿವಶಂಕರ್ ಅವರು ಕೇಳಿದ್ರು. ನಾನು ಈಗ ಹಿಂದೆ ಹೇಳಿದ್ದೇನೆ, ತಿರಸ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಜಾತಿ ಸಮರ. ಜಾತಿ ಜನಗಣತಿಗೆ ಒಕ್ಕಲಿಗ ಮತ್ತು ಲಿಂಗಾಯತರ ವಿರೋಧ. ಒಂದು ಕಡೆ ಜಾತಿ ಜನಗಣತಿ ರಿಲೀಸ್ ಮಾಡುವುದಕ್ಕೆ ಸರ್ಕಾರದ ತಯಾರಿ, ರಿಲೀಸ್ ಮಾಡುವುದಕ್ಕೆ ಬದ್ಧ ಎಂಬ ಸಿಎಂ ಗಟ್ಟಿಧ್ವನಿ. ಇನ್ನೊಂದು ಕಡೆ ಒಕ್ಕಲಿಗರದ್ದು ವಿರೋಧ, ಇದೀಗ ಲಿಂಗಾಯತರದ್ದು ವಿರೋಧ. ಸರ್ಕಾರ ಮಂಡಿಸಲು ಸಿದ್ಧತೆ ನಡೆಸಿರುವ ಜಾತಿಗಣತಿ ವರದಿಯನ್ನ ಮರುಪರಿಶೀಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡಗಳು ದಿನೇ ದಿನೇ ಹೆಚ್ಚಾಗ್ತಿವೆ. ಇದೀಗ ಇಡೀ ಲಿಂಗಾಯತ ಸಮುದಾಯ ಒಂದಾಗಿದೆ. ಕಾಂತರಾಜ್ ವರದಿ ಮರುಪರಿಶೀಲಿಸುವಂತೆ ವೀರಶೈವ ಲಿಂಗಾಯತ ಸಚಿವರು, ಶಾಸಕರು ಸಿಎಂಗೆ ಮನವಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಅಧಿವೇಶನ ಮುಗಿಯುತ್ತಲೇ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನೇತೃತ್ವದ ಸರ್ವಪಕ್ಷ ನಿಯೋಗ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿತು. 8 ವರ್ಷಗಳ ಹಿಂದಿನ ವರದಿ ಹಲವು ವೈರುಧ್ಯ ಮತ್ತು ಲೋಪಗಳಿಂದ ಕೂಡಿದೆ. ಸರ್ವೆಗೆ ಅಧಿಕಾರಿಗಳೇ ಬಂದಿಲ್ಲ, ಮಾಹಿತಿ ಪಡೆದಿಲ್ಲ ಎಂಬೆಲ್ಲ ಆರೋಪವಿದೆ. ಕಚೇರಿಯಲ್ಲೇ ಕುಳಿತು ಜಾತಿ ಜನಗಣತಿ ವರದಿಯಾಗಿದೆ ಎಂಬ ಆರೋಪವಿದೆ. ಮೀಸಲಾತಿ ಅನ್ಯಾಯವಾಗುತ್ತೆ ಎಂಬ ಕಾರಣಕ್ಕೆ ಬಹುತೇಕ ವೀರಶೈವ ಲಿಂಗಾಯತ ಸಮುದಾಯದವರು ಒಳಪಂಗಡ ನಮೂದಿಸಿದ್ದಾರೆ. ಘೋಷಣೆ ಮಾಡಿಕೊಂಡಿರುವ ಜಾತಿ ಜನರ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಅಥವಾ ಪರಾಮರ್ಶೆ ಆಗಿಲ್ಲ. ವರದಿ ಜಾರಿಯಾದರೆ ವಂಚಿತರು, ಶೋಷಿತರು, ಮಧ್ಯಮ ವರ್ಗದ ಆರ್ಥಿಕ ದುರ್ಬಲರಿಗೆ ಅನ್ಯಾಯವಾಗುತ್ತೆ. ಸಮಾಜದ ಎಲ್ಲಾ ಸಮುದಾಯಗಳಿಗೂ ಅನುಕೂಲವಾಗಬೇಕು, ಹಕ್ಕುಗಳ ರಕ್ಷಣೆ ಆಗಬೇಕು, ವೈಜ್ಞಾನಿಕವಾಗಿ ಮತ್ತು ವಾಸ್ತವಾಂಶ ಆಧಾರಿತ ಜಾತಿ ಜನಗಣತಿ ಮಾಡಬೇಕು. ಈ ಮಧ್ಯೆ ಜಾತಿ ಜನಗಣತಿ ವಿರುದ್ಧವಾಗಿ ಪಕ್ಷಾತೀತವಾಗಿ ಒಟ್ಟಾಗಿದ್ದಾರೆ ಲಿಂಗಾಯತ ನಾಯಕರು. ಸಿಎಂ ಸಿದ್ದರಾಮಯ್ಯಗೆ ಕೊಟ್ಟ ಮನವಿ ಪತ್ರಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ, ಶಾಮನೂರು ಸೇರಿ ಹಲವರು ಸಹಿ ಮಾಡಿದ್ದಾರೆ.
ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪ, ಈಶ್ವರ್ ಖಂಡ್ರೆ, ವಿಜಯಾನಂದ ಕಾಶಪ್ಪನವರ್, ವಿನಯ್ ಕುಲಕರ್ಣಿ, ಎಂಬಿ ಪಾಟೀಲ್, ಲಕ್ಷ್ಮಣ ಸವದಿ, ಹಾಗೆ ಬಿಜೆಪಿಯಿಂದ ಬಸವರಾಜ್ ಬೊಮ್ಮಾಯಿ, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್, ಬಿವೈ ವಿಜಯೇಂದ್ರ, ಸಿಸಿ ಪಾಟೀಲ್ ಸೇರಿದಂತೆ ಒಟ್ಟು 49 ಶಾಸಕರು ಸಚಿವರು ಸಹಿ ಮಾಡಿದ್ದಾರೆ. ನಾವು ಯಾರು ಜನಗಣತಿ ಮಾಡೋದಕ್ಕೆ ವಿರೋಧಿಲ್ಲ, ಜನಗಣತಿ ಆಗಬೇಕು, ಜನಗಣತಿ ಪರ ಇದೀವಿ ನಾವೆಲ್ಲ. ಬಟ್ ಆದ್ರೆ ಆ ಜನಗಣತಿ ಇನ್ನೊಂದ್ಸಲ ರೀಕನ್ಸಿಡರ್ ಮಾಡಿ, ಆಗಾಗಲೇ 7-8 ವರ್ಷದಿಂದ ಆದಂತದ್ದು, ಜೊತೆಗೆ ಬಹಳ ಮಂದಿಗೆ ಯಾರ ಮನೆಗೆ ಬಂದೇ ಇಲ್ಲ ಜನಗಣತಿ ಮಾಡಕ, ಆ ರೀತಿ ಹೆಂಗ್ ಜನಗಣತಿ ಮಾಡ್ತಾರ ಅನ್ನುವಂಥದ್ದು ಕೂಡ ಬಹಳ ಮಂದಿಗೆ ಅದೊಂದು ಸಂಶಯ ಐತಿ. ಹಂಗಾಗಿ ಇನ್ನೊಂದ್ಸಲ ಅವಾಗ ಸೈಂಟಿಫಿಕ್ ಆಗಿಲ್ಲ, ಅನ್ಸೈಂಟಿಫಿಕ್ ಆಗೈತದ, ಸೈಂಟಿಫಿಕ್ ವೇದಾಗ ಜನಗಣತಿ ಮಾಡಿ ಮಾಡ್ರಿ ಅನ್ನೋದಷ್ಟು ಬೇಡ. ಮೊದಲಾದ್ರೂ ಸಿ ಎಂ ಅವ್ರು ಚರ್ಚೆ ಮಾಡಲಿ, ನಿರ್ಣಯ ತಗೊಳ್ಳಿ. ಸೊ ಅದು ವರದಿ ಬಂದ ಮೇಲೆ ಇದೆಲ್ಲ ಮುಂದಿನ ಹಂತ, ವರದಿ ಎಲ್ಲ ವರದಿ ಬರ ಇಲ್ಲ ಬಂದು ಚರ್ಚೆ ನೋಡ್ಬೇಕಾದ್ರೆ ಸರಿ ಇಲ್ಲ. ನಾನು ಈಗ ಹಿಂದೆ ಹೇಳಿದ್ದೇನೆ, ತಿರಸ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ. ಸರಿ ಇಲ್ಲ ತಿರಸ್ಕಾರ ಮಾಡಿ ನೀವು ಹೇಳಕ್ಕೆ ಮತ್ತೊಂದು ಹೊಸ ಕಮಿಟಿ ಸೆಟಪ್ ಮಾಡಬಹುದು, ಅದು ನೋಡದೆ ಹೇಳಲಿಕ್ಕಾಗುತ್ತೆ. ಈ ಮಧ್ಯೆ ನಿನ್ನೆ ರಾತ್ರಿ ಕೂಡ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿತ್ತು. ದಾವಣಗೆರೆಯಲ್ಲಿ 23-24 ಮಹಾಸಭಾದ ಮಹಾಸಮಾವೇಶ ನಡೆಸುವ ಬಗ್ಗೆ ಚರ್ಚಿಸಲಾಯಿತು. ಸಭೆಯಿಂದ ಅರ್ಧಕ್ಕೆ ಹೋದ್ರು ಸಚಿವ ಎಂಬಿ ಪಾಟೀಲ್, ಸಮಾವೇಶಕ್ಕೆ ನನ್ನನ್ನು ಕರೆದಿಲ್ಲ, ಕರೆದ್ರೆ ಹೋಗುವ ವಿಚಾರ ಮಾಡ್ತೇನೆ ಎಂದರು. ಜಾತಿ ಗಣತಿಗೆ ಯಾರು ವಿರೋಧ ಇಲ್ಲ, ಜಾತಿ ಗಣತಿಯಲ್ಲಿ ಸರಿಯಾದಂತ ಜಾತಿ ಗಣತಿ ಆಗಬೇಕು, ಅದು ಸೂಕ್ತವಾದಂತ ನ್ಯಾಯ ಸಿಗಬೇಕು. ಈಗ ನಮ್ಮ ಸಮುದಾಯದಲ್ಲಿ ಅನೇಕ ಉಪ ಪಂಗಡಗಳಿದ್ದಾವೆ, ಕಾರಣಾಂತರದಿಂದ ಅವರು ರಿಸರ್ವೇಷನ್ ಸಲುವಾಗಿ ಅವರು ಹಿಂದೂ ಉಪ ಪಂಗಡ ಬರೆಸಿರ್ತಾರೆ, ಒಕ್ಕಲಿಗರಲ್ಲೂ ಅದೇ ಥರ ಆಗಿದೆ. ಹೀಗಾಗಿ ಅವ್ರನ್ನ ಕೌಂಟ್ ಮಾಡದಿದ್ರೆ ಆ ಸಮುದಾಯ ಜನಸಂಖ್ಯೆ ಕಡಿಮೆ ಆಗುತ್ತೆ. ಹಿಂದೂ ಬಣಿಜ್ಗ, ಹಿಂದೂ ಸಾಧರು, ಹಿಂದೂ ಗಾಣಿಗರು ಹಿಂಗೆಲ್ಲ ಬರೆಸಿರ್ತಾರೆ. ಅವ್ರನ್ನ ಯಾರಾದರೂ ನೀವು ಬರೀ ಅವ್ರು ಹಿಂಗೆ ಬರೆಸಿದ್ದಾರೆ ಅಂತೇಳಿ ನೀವು ಬಿಟ್ಟರೆ ಅದು ತಪ್ಪಾಗುತ್ತೆ. ಅವರೆಲ್ಲರನ್ನೂ ಸೇರಿಸಿ ಒಂದು ದಿವಸ ನೀವು ಜನಗಣತಿ ಮಾಡಿದರೆ ಯಾರಿಗೂ ಅದಕ್ಕೆ ಅಭ್ಯಂತರ ಇಲ್ಲ. ಜಾತಿ ಗಣತಿ ಜಾರಿ ಮಾಡೇ ಮಾಡ್ತೀನಿ ಎಂದಿರುವ ಸಿದ್ದರಾಮಯ್ಯಗೆ ವೀರಶೈವ ಲಿಂಗಾಯತರ ಈ ನಡೆ ಇನ್ನಷ್ಟು ಸಂದಿಗ್ಧತೆ ತಂದಿಟ್ಟಿದೆ. ಮುಂದೆ ಏನ್ ಮಾಡ್ತಾರನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉಗ್ರರ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ ಕರ್ನಾಟಕ ಅನ್ನುವಂತಹ ಅನುಮಾನ ಇತ್ತೀಚೆಗೆ ಸ್ವಲ್ಪ ಜಾಸ್ತಿಯಾಗಿದೆ, ಕಾಡತೊಡಗಿದೆ. ಕಳೆದ ವಾರವಷ್ಟೇ ಬೆಂಗಳೂರಿನಲ್ಲಿ NIA ಅಧಿಕಾರಿಗಳು ರೇಡ್ ಮಾಡಿ ಮಹತ್ವದ ಮಾಹಿತಿಯನ್ನು ಪಡ್ಕೊಂಡಿದ್ರು. ಇದೆಲ್ಲವೂ ಕೂಡ ಜೀವಂತವಾಗಿರುವಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಸ್ಯಾಟಲೈಟ್ ಫೋನ್ ರಿಂಗ್ ಗಳಿಸಿದ್ದು ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಕರ್ನಾಟಕ ಟು ಪಾಕಿಸ್ತಾನ ಟೆರರ್ ಲಿಂಕ್. ಕರ್ನಾಟಕ ಉಗ್ರರ ಪಾಲಿಗೆ ಸೇಫ್ ರಾಜ್ಯ ಆಗ್ತಿದೆ ಅನ್ನಿಸ್ತಿದೆ. ತಿಂಗಳಿಗೆ ಒಂದ್ಸಲನಾದ್ರೂ NIA ಅಧಿಕಾರಿಗಳು ದಾಳಿ ಮಾಡ್ತಾನೇ ಇದ್ದಾರೆ, ಶಂಕಿತ ಉಗ್ರರನ್ನ ಬಂಧಿಸ್ತಾನೇ ಇದ್ದಾರೆ. ಕರಾವಳಿ ಕರ್ನಾಟಕ ಬೆಂಗಳೂರಲ್ಲಿ ಮೊನ್ನೆ ಶಂಕಿತ ಉಗ್ರರ ಬೇಟೆಯಾಡಿದ್ದ NIA ಈಗ ಕರ್ನಾಟಕ ಟು ಪಾಕಿಸ್ತಾನ ಲಿಂಕ್ ಇರೋದನ್ನ ಪತ್ತೆ ಮಾಡಿದೆ. ಅದೇ ಸ್ಯಾಟಲೈಟ್ ಫೋನ್ ಸದ್ದು. ರಾಯಚೂರು ಯಾದಗಿರಿಯಲ್ಲಿ ಸ್ಯಾಟಲೈಟ್ ಫೋನ್. ಉತ್ತರ ಕರ್ನಾಟಕದ 2 ಜಿಲ್ಲೆಗಳಿಂದ ಪಾಕಿಸ್ತಾನಕ್ಕೆ ಕರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಯಾಟಲೈಟ್ ಫೋನ್ ಸದ್ದು. ರಾಯಚೂರು ಯಾದಗಿರಿಯಿಂದ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರೋದನ್ನ NIA ಪತ್ತೆ ಮಾಡಿದೆ. ರಾಯಚೂರಿನ ಗೂಗಲ್ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಫೋನ್ ಮೂಲಕ ಮಾತುಕತೆ ನಡೆದಿರೋದನ್ನ NIA ಖಚಿತಪಡಿಸಿದೆ. ರಾಯಚೂರು ಯಾದಗಿರಿಯಲ್ಲಿ ನಿಷೇಧಿತ ಸ್ಯಾಟಲೈಟ್ ಫೋನ್ ಬಳಕೆಯಾಗಿದೆ. ರಾಯಚೂರಿನ ದೇವದುರ್ಗದ ಗೂಗಲ್ ಗ್ರಾಮದ ಸುತ್ತ ಫೋನ್ ಆಕ್ಟಿವ್ ಆಗಿದೆ. ಯಾದಗಿರಿಯ ಸುರಪುರ ತಾಲೂಕಿನ ಚೆಳ್ಳಗಿಯಿಂದ ಪಾಕಿಸ್ತಾನಕ್ಕೆ ಕರೆ ಹೋಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಆಕ್ಟಿವ್ ಆಗಿರೋ ಸ್ಯಾಟಲೈಟ್ ಫೋನ್ ಕರೆ ಹೋಗಿದ್ದು ಸೆಪ್ಟೆಂಬರ್ 17 ಯಾದಗಿರಿಯ ಚೆಳ್ಳಗಿ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಕರೆ ಹೋಗಿರೋದು ಕನ್ಫರ್ಮ್ ಆಗಿದೆ. ನಿಗೂಢ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸಿರೋ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಕೇಂದ್ರದ ಬೇಹುಗಾರಿಕೆ ಸಂಸ್ಥೆಗಳ ಮೂಲಕ ಲೊಕೇಶನ್ ಟ್ರೇಸ್ ಮಾಡಲಾಗಿದೆ. ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ ನಿಂದ ಪಾಕಿಸ್ತಾನಕ್ಕೆ ಕರೆ ಹೋಗಿರೋದು ಕನ್ಫರ್ಮ್ ಆಗಿದ್ದು ಸೆಪ್ಟೆಂಬರ್ 19 ಈ ಬಗ್ಗೆ ಕೇಂದ್ರ ಪೊಲೀಸರಿಂದ ಮಾಹಿತಿ ಬಂದಿದೆ. 2021 ಏಪ್ರಿಲ್ನಲ್ಲೂ ಪಾಕ್ಗೆ ಸ್ಯಾಟಲೈಟ್ ಇಂದ ಕರೆ ಹೋಗಿತ್ತು. ಹೆಡಗಿ ಮದ್ರಾದಿಂದ ಪಾಕ್ಗೆ ಕರೆ ಮಾಡಲಾಗಿತ್ತು ಅಂತ ಗೊತ್ತಾಗಿತ್ತು. ಅಷ್ಟೇ ಅಲ್ಲ, 2014 ಉಗ್ರರು ಮಧ್ಯಪ್ರದೇಶದಿಂದ ತಪ್ಪಿಸಿಕೊಂಡು ಬಂದು ಯಾದಗಿರಿಯಲ್ಲಿ ಅಡಗಿದ್ರು. ಆಗ್ಲೂ ಗೂಗಲ್ ಸುತ್ತಮುತ್ತ ಪರಿಶೀಲನೆ ನಡೆಸಲಾಗಿತ್ತು. ಈಗ ಮತ್ತೆ 2 ಹಿಂದೆ ಇದೇ ರಾಯಚೂರು ಮತ್ತು ಯಾದಗಿರಿಯಲ್ಲಿ ಪಾಕಿಸ್ತಾನದ ಜೊತೆ ಸಂಪರ್ಕ ಹೊಂದಿರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದೆ. NIA ಕೂಡ ಸೀಕ್ರೆಟ್ ಆಪರೇಷನ್ ನಡೆಸಿದೆ.
ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯನ್ನ ಕೇಂದ್ರ ಸರ್ಕಾರ ರವಾನಿಸಿದೆ. ಆದರೆ ರಾಷ್ಟ್ರೀಯ ಭದ್ರತಾ ವಿಷಯ ಆಗಿರೋದ್ರಿಂದ ಪೊಲೀಸರಾಗ್ಲಿ ಸರ್ಕಾರವಾಗ್ಲಿ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಒಟ್ಟಿನಲ್ಲಿ ಕರ್ನಾಟಕ ಉಗ್ರರ ಪಾಲಿಗೆ ಅಡಗುತಾಣ ಆಗ್ತಿದ್ಯಾ ಅನ್ನೋ ಗುಮಾನಿ ಇದ್ದು ತನಿಖೆ ತೀವ್ರವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರುನಾಡಿನ ಕಣ್ಮಣಿಯಂತಿದ್ದಂತಹ ಅರ್ಜುನ ಆನೆ ನಮ್ಮ ನಗಲಿ 11 ದಿನಗಳು ಕಳೆದಿವೆ. ಆದರೆ ಮಾವುತರ ಕಣ್ಣೀರು ಮಾತ್ರ ಇನ್ನೂ ಕರಗಿಲ್ಲ. ಇವತ್ತು ಕೂಡ ಮಾವುತವಿನ ನೋವಿನ ಕಟ್ಟೆ ಹೊಡೆದಿತ್ತು. ಅಷ್ಟೇ ಅಲ್ಲದೇ ಅರ್ಜುನನ ಸಮಾಧಿಯ ಬಳಿಯಲ್ಲಿ ಆತ ಕಣ್ಣೀರು ಹಾಕಿದ್ದ. ಡಿಸೆಂಬರ್ 4 ಅಂದು ಕರುನಾಡಿಗೆ ಕರುನಾಡಿ ಮಮ್ಮಲ ಮರುಗಿತ್ತು. 8 ಬಾರಿ ಚಿನ್ನದ ಅಂಬಾರಿ ಹೊತ್ತಿದ್ದ ಅರ್ಜುನ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿ ಕಟ್ಟೆ ಅರಣ್ಯದಲ್ಲಿ ಕಾಡಾಣೆ ಕಾರ್ಯಾಚರಣೆ ವೇಳೆ ಮೃತಪಟ್ಟಿತ್ತು. ಇಂದಿಗೆ 11 ದಿನವಾದರೂ ಪ್ರೀತಿಯ ಆನೆ ಅರ್ಜುನನನ್ನ ನೆನೆದು ಮಾವುತರ ಕಣ್ಣೀರು ಮಾತ್ರ ನಿಂತಿಲ್ಲ. ಮೈಸೂರು ದಸರಾ ಕ್ಯಾಪ್ಟನ್ ಅರ್ಜುನ ವೀರ ಮರಣವನ್ನಪ್ಪಿ ಇಂದಿಗೆ 11 ದಿನಗಳಾಗಿವೆ. ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಅರಣ್ಯದಲ್ಲಿರುವ ಅರ್ಜುನನ ಸಮಾಧಿಗೆ ಅರಣ್ಯ ಹಾಗೂ ಯಸಳೂರು ಸುತ್ತಮುತ್ತಲ ಗ್ರಾಮಸ್ಥರು ಇಂದು 11ನೇ ದಿನದ ಕಾರ್ಯ ನೆರವೇರಿಸಿದರು. ಅರ್ಜುನನ ಸಮಾಧಿ ಬಳಿಗೆ ಬಂದ ಮಾವುತ ವಿನು ಆನೆಯನ್ನು ನೆನೆದು ಕಣ್ಣೀರಿಟ್ಟ. ಅರ್ಜುನ ಎದ್ದೇಳೋ ಎದ್ದೇಳೋ ಅರ್ಜುನ ಅಂತ ವಿನು ರೋಧಿಸುತ್ತಿದ್ದ ದೃಶ್ಯ ನೋಡಿ ಜನರು ಕೂಡ ಮರುಗಿದ್ರು. ವಿನು ಹಾಗೂ ಕುಟುಂಬಸ್ಥರು ಅರ್ಜುನನಿಗೆ ಪ್ರಿಯವಾದ ಕಬ್ಬು, ಬೆಲ್ಲ, ಹುಲ್ಲು, ಭತ್ತ, ಅನ್ನದ ಮುದ್ದೆ, ಹಣ್ಣು, ಎಡೆ ಇಟ್ಟು ಪೂಜೆ ಮಾಡಿದ್ರು. ಈ ವೇಳೆ ಕಣ್ಣೀರಿಟ್ಟ ವಿನುಗೆ ಕುಟುಂಬಸ್ಥರು ಸಮಾಧಾನ ಮಾಡಿದ್ರು. ಅರ್ಜುನ ಆನೆ ಸಮಾಧಿ ಮೇಲೆ ಕಾಡಾನೆಗಳ ದಾಂಧಲೆ, ತಂತಿ ಬೇಲಿ ಧ್ವಂಸ, ಸಮಾಧಿ ತುಳಿದು ಪುಂಡಾಟ. ದಬ್ಬಳ್ಳಿಕಟ್ಟೆ ಅರಣ್ಯದಲ್ಲಿರುವ ಅರ್ಜುನನ ಸಮಾಧಿ ಬಳಿ ಯಾರೂ ಹೋಗದಂತೆ ಸುತ್ತಲೂ ಹಾಕಿದ್ದ ತಂತಿ ಬೇಲಿಯನ್ನ ನಿನ್ನೆ ಕಾಡಾನೆಗಳು ಧ್ವಂಸ ಮಾಡಿವೆ. ಸಮಾಧಿ ಮೇಲೆಲ್ಲ ಓಡಾಡಿ ಪುಂಡಾಟ ಮೆರೆದಿವೆ. ನವೆಂಬರ್ 4ರಂದು ದಬ್ಬಳ್ಳಿಕಟ್ಟೆ ಅರಣ್ಯದಲ್ಲಿ ಕಾಡಾನೆ ಕಾರ್ಯಾಚರಣೆಯಲ್ಲಿ ಆನೆ ಅರ್ಜುನ ವೀರ ಮರಣ ಹೊಂದಿದ್ದ. ಮಾವುತರ ಕಣ್ಣೀರಿನ ನಡುವೆ ಸರ್ಕಾರಿ ಗೌರವಗಳೊಂದಿಗೆ ಸಾವನ್ನಪ್ಪಿದ್ದ ಸ್ಥಳದಲ್ಲೇ ನವೆಂಬರ್ 5ರಂದು ಅರ್ಜುನನ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಪ್ರೀತಿಯ ಅರ್ಜುನನಿಲ್ಲದೆ ಮಾವುತ ಕುಟುಂಬಗಳು ಕಣ್ಣೀರಲ್ಲಿ ಮುಳುಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.